ಎಷ್ಟು ನೀತಿಯಂ ಹೇಳಿದ್ದ ಕಾಲ ಮೂಹಿವಳ ತನ್ನ ದೃಷ್ಟಿ ಬುದ್ಧಿಯನ್ನು ಬಿಡಲಿಲ್ಲ. ಇವಳೊಡನೆ ಮಾತನಾಡಿ ಒತ್ತು ಕಳೆಯುವುದು ವ್ಯರ್ಥ ಉಚಿತವಲ್ಲ. ಇವಳೊಡನೆ ಮುಡಿಯಂ ಪಿಡಿದು ಉಚ್ಚು ನಾಯಿಯನ್ನು ಎಳೆದಂತ ಧರಣೆ ಎಳೆದುವ ಇವನು ನೋಡಿ ನೋಡಲೆ ಸರತೆ ಇವಳ ಮಾನ ಬಂದದ ರೀತಿ ನೀನು ಹೋಗುವುದು ಅಲ್ಲಿಗಂತ ವಿಸ್ತರಿಸಲು ತ್ಯಜಿಸಿ ವೈರಿಗಳಾದ ಪಾಂಡವರನ್ನು ಸೇರಲು ಹೊರಟಿದನೆಂದು ಆದ ಕಾರಣ ಇವಳ ಜಡ ಮುರಿಯನ್ನು ಪಿಡಿದು ಜರ್ಜರನ್ನು ಎಳೆದು ಇನ್ನು ಹತ್ತಿದವರಿಗೆ ತಂದು ಒಪ್ಪಿಸಿರುವನು. ಹೇಳ ಲಕ್ಷ್ಮಿ, ನಾನು ಬರುವವರೆಗೂ ಈ ಕೌರಲೇಖನ ಜಾತ್ರೆಯಾಗಿ ಸೇವೆಯ ಮಾಡುತ್ತಿರು ತಂದೆಯ ಇಷ್ಟನರನ್ನು ಆಹೋ ಕುರುಕುಲ ಸಾಮ್ರಾಟಿ, ಆಹೋ ಕುರುಕುಲ ಚಕ್ರವರ್ತಿ, ಕೀರ್ತಿ ಪದಕ್ಕಿಗೆ ಯಾವ ಸ್ಥಳದಲ್ಲಿ ಕುಂದಿಲ್ಲೆಂದು ಪ್ರಸಿದ್ಧರಾಗಿ ವೈರ ರಾಜರನ್ನು ಕೊಂದು ಸಾಗರಕ್ಕೆ ಮೃತವಾದ ಈ ಭೂಮಿಯನ್ನು ವಿಸ್ತರಿಸಿದ ಈ ರಾಜ ವೀರರಿಗೆ ಮಹಾಸೂರನಂದನಿಸಿದ ಮಹಾಪ್ರಭು. ಅಯ್ಯೋ ತುಂಬಿದ ಒಟ್ಟಲು ಗೆಕ್ಕೆ ಒಡಿಯನಂದನಿಸಿ ಸಮಸ್ತ ನಕ್ಷತ್ರದ ಚಂದ್ರನ ಕಿರಣವು ಪ್ರಕಾಶಿಸಿದಂತೆ ಆಹೋ ದೇವರಾವ, ಆಹೋ ಗುರುಪುತ್ರನ ಚಪ್ಪನ್ನ 56 ದೇಶ ದೀಪರೋಡೆ ಸುಪ್ರಸಿದ್ಧ ಸಿಂಹರಾಜನಂತ ಮಹಾಮಹಿಮನ ನೀನು. ಅಯ್ಯೋ ನಿನ್ನ ಮಸ್ತಕದಲ್ಲಿ ಸುರಿಯುವ ನೆತ್ತರವನ್ನು ನೋಡಿ ನಾನು ಸಜ್ಜರಾರೆನು. ಭೀಮನ ಗದವಿಂದ ಗುಂದಿ ಬೋಪ ನಿನ್ನ ತೊಡೆಗಳನ್ನು ನೋಡಿ ನಾನು ಸಜ್ಜರಾರೆನ. ದುರ್ಯೋಧನ ಭೂಪತಿ ಇದನ್ನು ನನ್ನ ದುಃಖಿಸುತ್ತೆ. ಆಹೋ ಗುರುಪುತ್ರ ನಟೋತ್ತಮನೆ, ಆಹೋ ಗುರುವಿರದೆ, ನನಗ ಇಷ್ಟೊಂದ ಕಷ್ಟದ ಸಿದ್ಧತೆ ಇಷ್ಟ ಇದ್ದಂತಾಯ್ತು. ಇದಕ್ಕೆ ನೀನು ದುಃಖಿಸಿದೆ ಅದಕ್ಕೆ ಆಹಾದ ಪುರುಷನಾದ ಶ್ರೀಕೃಷ್ಣ ಬ್ರಹ್ಮದ ಆಗಿರಲಿ ಆ ಪಾಂಡವರೆಲ್ಲ ಗೆಲ್ಲುವುದು ಅಸಾಧ್ಯವಾಗಿದೆ ದಶೋತ್ತಮನೇ, ಬಿಟ್ಟು ಬಿಡುತ್ತಾರೆ ಆಲೋಚನೆ. ಆಹೋ ಗುರುಮಂಡಲ ಈ ವೀರಾದಿ ವೀರ ಶ್ವೇತ್ತಮನು ನಾನಿರುವಾಗ ನಿನ್ನ ಜಾತಕ್ಕೆ ಹಾಲದರೆ ವೈರಿಗಳಾದ ಪಾಂಡವರೆಲ್ಲರಿಂದ ನೀ ಖಡ್ಗದಿಂದ ಕಂಡ್ರೆ ನಿನ್ನ ಪಾದದಡಿಯಲ್ಲಿ ತಂದು ಕೆಡವದಿದ್ದರೆ ಬಾಪು ಬಾಪುರೆ ದ್ರೋಣಾಚಾರ್ಯರ ಉದರದೆ ಹುಟ್ಟಿದ ಸಾರ್ಥಕವೇನು ಗುರುಮಂಡಲ ಭೂಪ ನೋಡಿದ ಪ್ರತಾಪ. ಆಹೋ ಗಾಂಧಾರಿತನೇನೇ, ಎಂದ ಮೈರಿಗಳ ಪಾಂಡವರನ್ನು ಕೊಲ್ಲುವುದಂದರೆ ಅವನು ಬೇಡುವಂತವನು. ಶತ್ರುಗಳ ಕತ್ತರಿಸಿ ಕೀರ್ತಿಯನ್ನು ಕಳಿಸಿ ನಾನು ಸಾಧಕ್ಕೆ ಮುಂಚಿನಲ್ಲಿ ಅವರು ಸಿರಿಗಳು ಮತ್ತವರು ಏನು ಬಡವರು ನಿನಗಾಗಿ ಜೀವ ಮುಚ್ಚಿಕೊಂಡಿದ್ದರೆ ಸೋತ್ತವನೇ ಬೀಜಾದ ವೀರನೇ. ಆಹೋ ದುರ್ಯೋಧನ ನಿನ್ನ ಕರದೊಳಿಯನ್ನ ಕರವಿಟ್ಟು ಯುಗೋ ವಚನವನ್ನು ಕೊಡುವೆ ಚೆನ್ನಾಗಿ ನಡೆಸು ರಾಜ್ಯಾಧಿರಾಜರೇತ್ರಗಳೆಂಬ ಸಾಗರವೊಂಬಕ್ಕು ಮಾಡಿ ಎಲ್ಲಯ ಕರ ಪುಂಡರಿಕದೊಳ ಉಳಿಯುವ ಈ ಮಂಡಲಾಗ್ರಸಿಂಹವರ ಮುಂದೆಗಳನ್ನು ಕಂಡ್ರಿಸಿ ಇಂಡಬೋದಗಳ ತಂದಕ್ಕೆ ಅವರ ದೇಹಂ ದಂಡೇ ಇದು ಅಲ್ಲದೆ ಅವರ ಪಕ್ಕೆಲ್ಲಿ ಮುರಿದು ಸಾಗರ ದೊಳೆ ಹದ್ದಿ ಬಿಡುವೆ ದುರ್ಯೋಧನ ಭೂಪತಿ ನೋಡಿಯನ ಸಾಧ್ಯದ ರೀತಿ. ಆಹೋ ವೀರನಾದ ದುರ್ಯೋಧನವೇ
ನಾನೇ ನಿಹಿವರ ಮುಖ ಪಾಂಡವರೆಂದು ಕೊಲ್ಲಲಿಲ್ಲ. ಅಂದಿನ ಕರರ ರಾತ್ರಿಯಲ್ಲಿ ಪಾಂಡವರಂತೆ ಇವರಿಗೆ ಕಂಡು ಬಂದರು. ಆದ ಕಾರಣ ಇವರಂತ ಮಾರ ಮಾಡಿದೆ. ಇದರಲ್ಲಿ ನನ್ನ ತಪ್ಪೇನೆಲ್ಲ ದುರ್ಯೋಧನ ಬಬ್ಬದೆ ಇದನ್ನು ನನಗೆ ಈ ಕಥೆ ಸಂಭವಿಸಿದರೆ ಮಂಡಲೇಶ್ವರಿ ಗುರಿಯಾಗಿ ಬಾರ ನಗರಕ್ಕೆ ಈಡಾಗಿರುವೆ. ಇನ್ನು ನಿನ್ನ ಸಂಸಾರಿಹಾರೆಂದರೆ ಸಾಧ್ಯವಿಲ್ಲ. ಈ ವಿಷಯ ಪಾಂಡವರಿಗೆ ತಿಳಿದರೆ ನಿನ್ನನ್ನು ದಿವಸ ಸುಮ್ಮನೆ ಬಿಡುವರೆ. ನಡಿಗಳು ನಂಬಿ ನಾನು ಜೀವ ಮುಗಿಸಿಕೊಂಡಿರ್ತೀನಲ್ಲ, ಅದು ನನ್ನ ಮಹಾ ತಪ್ಪು. ಕಳೆದುಕೊಳ್ಳದ ಪಾಪ ಹಿಮಾಲಯ ಪರ್ವತಕ್ಕೆ ಪ್ರಯಾಣ ಮಾಡ ಕಂಡಿಯ ಗುರು ಪುತ್ರನೇ ಹೀರಾದ ವೀರನೇ. ಅರ್ಜುನ ಅರ್ಜುನ ನಿನ್ನಿಷ್ಟದಂತೆ ಜಿಜಿಯತ್ತ ದೇವತ ಎಂಬರಿಯರಿಸಿಕೊಳ್ಳಲಿ ಮಾಲಯ ಪರ್ವತಕ್ಕೆ ಹೋಗುವನು. ಹಿಮಾಲಯ ಪರ್ವತಕ್ಕೆ ತಡ ಮಾಡದ ಸೂಟಿಯಿಂದ ರಥವನ್ನು ಬಿಡುವಂತೆ ನಾವು ಜಾರರು. ಸಾರತೆ ಭೂಪತಿ ಎಲ್ಲ ಕರ ಫಲವತ
ಇದನ್ನ ಜಲ್ಪಿ ತಲುಪಿಗೆ ತಾರ ಮಂಡಿ ಅಂತಾಳೆ ಪಟ್ಟಳ ಎಂದು ಸುಟ್ಟು ಈ ಕೂಡ ಸಾರತೆ ಎಣ್ಣ ಗರ್ಜ ಕಿಡಿಗಳ ಸಪ್ತಗಳ ಸರ್ರನ್ನು ಬೆಚ್ಚಿ ಬರಿದಾಗುವುದು ಎಲ್ಲರ ಬಲದ ಕುಡಿಮೀತಿ ಅಂತೇಳಿ ತತ್ಪುತ್ತರು ಕೂದಲು ಸಿಕ್ಕಿದರು ಚೇತನ ಪಣಿಗಳ
Sutara ati sida adura atma.
ಅಲ್ಲೇ ಕೊಲ್ಲಬೇಡ. ಇಕೋ ನಮ್ಮ ಧರ್ಮ ಶಿಬಿರಕ್ಕೆ ಎಳೆದುಕೊಂಡು ಬಾ. ಅವನನ್ನು ಕೊಲ್ಲುವುದು ನನ್ನ ಕಣ್ಣುಗಳಿಂದ ನೋಡಬೇಕೆಂದು ಇಚ್ಛಿಸಿದ್ದೇನೆ. ನನ್ನ ಬುದ್ಧಿ ಸಂಪನ್ನ ನೀನು ಬೇಡದಂತೆ ನಾನು ಅಲ್ಲಿಯೇ ಸಂಬರ ಮಾಡಿದೆ. ಅವನ ಪಿಡಿದ ಪಿಚಾಣಿ ಆಡಿ ರಥದ ಮುಂಭಾಗಕ್ಕೆ ಬಿದ್ದ ದರ ದರ ಎಳೆದುತ್ತಿರುವೆ. ನಿನ್ನ ಎದುರಾದ ನನ್ನ ರಕ್ತ ಬಿರಿದು ನಿನ್ನ ಕಣ್ಣಲ್ಲಿ ನೋಡು ಆನಂದ ಬಡು. ಇಳಿತೆ ಮರದಿ ಮಣಿ ಎನ್ನ ಮಹದಾರಿಗಳು ಸೂತಿಯಿಂದ ರಥವನ್ನು ಬಿಡುವಂತನಾಗ ಸಾರನು ತಲೆಮಾರದ ನಡೆಯಿಡಿದಾಗಲೇ ಶಿಶು ಅತ್ತಮ್ಮ ಇದು ವಾಸ ಸಮುದ ಅಡಗಿಕೊಂಡಿರುವ ನಿನ್ನ ಗರ್ವವೆಲ್ಲ
ಇಚ್ಛೆ ಮಾತ್ರ ದೊಡ ಅಡಗಿದ್ದು ಬಿಡುವ ಕುಲ್ಲ ಊಟದಲ್ಲಿ ಬಳಸೋಣ ಶಾಸ್ತ್ರ ಪಂಚಾಂಗದಲ್ಲಿ ನಿಪುಣ ನಿನಗೆ ಎಲ್ಲದ ಇಷ್ಟ ಮಾಡುವ ನಾವು ಮಹಾತತ್ವ ದುರೋಣ ಎತ್ತುಕೊಂಡು ಏತಕ್ಕಡುತ್ತೆ ಮುಚ್ಚು ನಿನ್ನ ಬಾಯ ನೀನೇ ತಗೊಳ್ತೆ ಮುಚ್ಚಲ ಮುಖ ಬಂಡ ನಿನ್ನ ಒತ್ತಲು ತುಂಬಿದು ಕಟ್ಟಗಳ ನಿನ್ನ ಒತ್ತಲು ತುಂಬಿದ್ರೆ ನಿನಗೆ ದುರ್ಮರಣ ತಿಳಿಸ ನಿನಗೆ ಮರಣ ಹಿಡಿದರ ಎನ್ನ ಕರಣ ಸಂಸಿನಿಂದ ಈ ಕಣದ್ದರ ಒಡಿವಣ ನೋಡಲಾಣ ಭ್ರಷ್ಟ ಬ್ರಾಹ್ಮಣ ಪುರುಷನಿಂದ ಪ್ರಾಣ ರಣರಂಗದೊಳಿ ಕಾದಾಡಿ ಸಾಯಬೇಡ ವ್ಯರ್ಥ ಕದನದೊಳು ಕಲ್ಲಿ ಕರಣನ ಕೆಳಗಿದನೆಂದು ಅಮ್ಮನಿಂದ ಎನ್ನಳು ಕದನಕ್ಕೆ ಬಂದಿಯ ಪಾಂಡುರಾಜನ ಪುತ್ರ ನೀನು ಯಾವ ದೊಡ್ಡ ಸಮರ್ಥ ಬಂದೊದಗಿದ್ದು ನಿನಗೆ ಮುತ್ಯ ಒಡೆಯುವರು ಸತ್ತ ಎದ ಗೊತ್ತು ನಿಲ್ಲ ಬಂದವತ್ತ ಕುಲ್ಲು ಕುಲ್ಲು ತನ್ನ ಮಾತುಗಳನ್ನಾಡದ ಇದ್ದಕ್ಕೆ ನಿಲ್ಲರ ಪಮಳ ಮತ್ತು ಕೊಬ್ಬರಿಂದ ಮಪ್ಪಿಕೊಂಡಿರುವ ಮಗ ಅಂದರೆ ಬಂಡ ಕುಂಭ ಸಂಭಾಸಿದರ ನಿನ್ನ ಕುಂಭ ಸ್ಥಾನ ದರ್ಭವನ್ನು ಜೀವನ ಅಂಬರ್ಕ ಪ್ರಕಾರ ಜಾಗೃತಿ ಇದ್ದೆ ಇದ್ದಕ್ಕೆ ನಿಲ್ಲ ಫುಲ್ಲು ಗರಿಯ ಮಂಡಲ ಕಾಸಿಲ್ಲ ಪ್ರಕಾರ ತಗ್ಲ ಮಣ ಏನಲ್ಲೇ ಇವನ ಸಿರುವನ್ ತೆಗೆದ್ಬಿಡು ಈ ಸಲ ಮಾತ್ರದಲ್ಲೇ
ಅಹೋ ಪ್ರಿಯಾ, ಅಹೇ ಕಾಂತಿ, ಈತನು ಭೂಮಿಗೆ ತಲೆಯನ್ನು ತಗ್ಗಿಸಿರುವನು. ಆದ್ದರಿಂದ ಈತನನ್ನು ಕೊಲ್ಲಬೇಡ. ಈತನನ್ನು ಕೊಂದರೆ ನಮ್ಮ ಸತ್ತ ಪುತ್ರರು ಮರಳಿ ಬರುವರೇ ಹೇಗೆ? ಆದ್ದರಿಂದ ಈತನನ್ನು ಬಿಟ್ಟು ಬಿಡು ಪ್ರಿಯಾ. ಮುಗಿವೆ ನಿನಗೆ ಕೈಯ್ಯೇ ಮುಚ್ಚಿಡ್ತೀಯ. ಅಶ್ವತಾಂತರಿ ಹಿಡಿದು ತರಿವರಿಗೆ ಸೇತ್ರಾಗದಲ್ಲ ಎಂದು ಹೇಳಿದೆಯಲ್ಲ. ನಿನ್ನೆ ನಿನ್ನ ಮೂರ್ಖತನಕ್ಕೆ ನಾನು ಏನು ಹೇಳಲೆ? ಇಂಥ ಪರಮ ಪಾಪಿಗಳು ಕ್ಷಮಿಸುತ್ತಾರಲ್ಲ. ಅಹೋ ಕಾಂತ, ಅಹೋ ಕಾಂತಿ, ನಾನು ಮಗನು ಕಳೆದುಕೊಂಡು ದುಃಖ ಪಟ್ಟಂತೆ ಈ ತಾಯಿಯಾದ ಕೃಪೆಯ ಸಹ ಮನನೊಂದುಕೊಳ್ಳುವಳು. ನಮ್ಮ ಮನಸ್ಸಿನಂತವರು ದ್ರೋಣಾಚಾರ್ಯದಿಂದ ಸಕಲ ವಿದ್ಯೆಯ ವಿನ್ಯಾಸವನ್ನು ಕಲಿತಿರುವೆ. ಆದ್ದರಿಂದ ಈತನನ್ನು ಬಿಟ್ಟು ಬಿಡುವವರನ್ನ ಕೇಳಿದ ವಚನ. ಆದರೆ ಅವನ ಸಿರನ್ ತಗಲು ಬಚ್ಚನ ಕೊಟ್ಟಿರುವನು. ಸ್ವತಾಮನ ಮಂಡಿಯ ಕತ್ತರಿಸಿ ಅದರಲ್ಲಿರುವ ಸಿರು ರಕ್ತಗಳಂತ ಪಿಸುವನ ಕಾಂತೆ ಬಿಡುವ. ಕೇಳಿದಂತೆ ಯುದ್ಧದಲ್ಲಿ ಮಡಿದರು. ದೋಷಾರ್ಥವಾಗಿ ರಾಜ್ಯ ಸುಯೋಗವಂ ಮಾಡಿದೆವು. ಧರ್ಮ ಕೀರ್ತಿಯಂ ಪ್ರಚರಿಸಿದೆವು. ಆದರೆ ಶ್ರೀಕೃಷ್ಣನ ದುರಾಶಕ್ಕಾಗಿ ಬಹಳ ದಿನಗಳಾದೆವು. ಆದ ಕಾರಣ ದ್ವಾರ್ಕಿಗೆ ಹೋಗಿ ಯಾದವರ ಕ್ಷೇಮವನ್ನು ವಿಚಾರಿಸಿ ಬರುವಂತನಾಗು ತಮ್ಮನೇ ಅತಿ ಬಲವಂತನೇ. ನೀನು ಬೇಳದಂತ ನಾರಾಯಣ ನೋಡಿ ಬಾಳ ಜನಗಳಾದವಾರ್ಗೆ ಹೋಗಿ ಶ್ರೀಕೃಷ್ಣ ಬಲರಾಮನನ್ನ ಮತ್ತು ಯಾದವರ ಸೇವವನ್ನು ವಿಸರ್ಕೊಂಡವರ ಅಣ್ಣ ಸುಗುಣ ಸುಗುಣ ಲಾವಣ್ಯ ಸರತೆ ಭಾರತ ನಗರ ಖಾತೆ ಶೀಘ್ರದಿಂದ ರಪ್ಪನ ಗುಣವಂತನಾಗ ಸರತೆ ಅತಿ ಜಾಗ್ರತೆ. ಇದೇನು ವಿಚಿತ್ರ? ಧರ್ಮ ರಾಜ್ಯದಲ್ಲಿ ಅಪಶಕುನಗಳು ಮೇಲಿಂದ ಮೇಲೆ ಪರಿಕಾರಣ ತೊಡಗುವು. ಕುತು ಧರ್ಮಗಳು ಸಂಪೂರ್ಣವಾಗಿ ಬದಲಾಗಿ ತೊಡಗುವು. ಅಹೇ ಕಾಂತಿ, ಈ ರಾಜ್ಯದಲ್ಲಿ ಕ್ರೋಧವು ದುರಾಶೆಯು ಸುಳ್ಳು ಮೋಸ ವಂಚನೆ ಕೊಲೆ ಸುಳ್ಳುಗಳು ತುಂಬಾ ತೊಳಗುತ್ತಿರುವವು. ತಂದೆ ಮಕ್ಕಳಲ್ಲಿ ಬಂದೆ ಬಳಗದಲ್ಲಿ ಅಣ್ಣ ತಮ್ಮಂದರಲ್ಲಿ ಗಂಡ ಹೆಂಡತಿಯರಲ್ಲಿ ಪರಸ್ಪರವಾದ ನ್ಯಾಯವು ಜರುಗುವಂತಿರುವುದು. ಮಕ್ಕಳು ತಂದೆ ತಾಯಿಯರನ್ನು ಮನೆಯಿಂದ ಹೊರ ನೂಕುವುದು ಬ್ರಹ್ಮರ ವೇದಾಯವನ್ನು ತ್ಯಜಿಸಿರುವುದು ಜನರಲ್ಲಿ ಅಂಧಕಾರವು ನೆಲೆಗೊಂಡು ದುರಾಶೆಯು ಹೆಚ್ಚಾಗುತ್ತಾ ಬರುವುದು. ಧರ್ಮವು ಪೈಲಾಗಿ ಕರ್ಮವು ಪ್ರಾಪ್ತವಾಯಿತು. ದ್ರೌಪದಿ ಏನು ಹೇಳಲಿ ರಾಜ್ಯದ ಪರಿಸ್ಥಿತಿ? ಕಾಲವು ಬದಲಾದಂತೆ ಕಾಣುತ್ತದೆ. ಒಂದರ ಮೇಲೊಂದು ಅಪಶಕುನಗಳು ಜರುಗುತ್ತಲೇ ಇರುವವು. ಹೇಗೆ ಮಾಡೋಣ ರನ್ನ ಕೇಳನ್ನ ನುಡಿಯನ್ನ.
ರುಕ್ಮಣಿಯ ಮಕ್ಕಳಾದ ಸೃಷ್ಟಿಚಾರರ ದೇಶಣ ಮತ್ತು ಜಾಂಬವತಿಯ ಪುತ್ರರಾದ ಜಾಂಬನು ಋಷಿಭನು ಶ್ರೀಕೃಷ್ಣನ ಎಲ್ಲ ಮಕ್ಕಳು ಸಂತೋಷದಿಂದಿರುವರೆ ಎಲೈ ಕಿರೀಟಿಯೇ ಭಗವಂತನಾದ ಗೋವಿಂದನು ತನ್ನ ದ್ವಾರಕಿಯಲ್ಲೇ ಬಳಗದೊಂದಿಗೆ ತನ್ನ ಮಂತ್ರಾಲೋಚನೆ ಸಭೆಯ ಸಂದರ್ಭದಲ್ಲಿ ಸುಖದಿಂದಿರುವನೇ ಜಲ ಶ್ವೇತವಾಹನನೇ ಆ ಪರಮ ಪುರುಷ ಯಾದವ ಕುಲವ ನಂಬ ಚಿರ ಸಮುದ್ರದಲ್ಲಿ ಅನಂತವತಾರನಾದ ಬಲರಾಮನೊಂದಿಗೆ ಈ ವಿಶ್ವವನ್ನು ಆಳುತ್ತಿರುವನೇ ಜಲ ಪಾರ್ಥ 16,000 ಗೋಪಿಕಾ ಸ್ತ್ರೀಯರು ಕುಶಲದಿಂದಿರುವರೆ ಜಲ ಪಾರ್ಥನೇ ಇದು ಅಲ್ಲದೆ ನಮ್ಮ ಯೋಗಕ್ಷೇಮವು ಮತ್ತು ಹಸ್ತಿನವತಿಯ ಪ್ರಜೆಗಳು ಕ್ಷೇಮವನ್ನು ವಿಚಾರಿಸುತ್ತಿದ್ದರೆ ಮಾತನಾಡದೆ ಮೌನವಾಗಿ ನಿಂತು ಕೂಡಿರುವುದೇಕೆ ಸಹೋದರ ಪೇಳು ದ್ವಾರಕೀಯ ವಿಚಾರ ಕಮಲಗಳು ಅಂತಿರುವ ನಿಮ್ಮ ಕಂಕಳಲ್ಲಿ ಪರಂಪರೆ ಉದುರಿಸುವ ಕನ್ನಡಕ್ಕೆ ಓಹೋ ಪ್ರಜ ನಿನ್ನ ಮುಖದಲ್ಲಿ ತಳತಳಿಸುವ ಛೇದವನ್ನು ಕಳೆದು ಹೋದಂತ ಕಾಣಿಸಿದೆ ಓಹೋ ತಮ್ಮ ಓಹೋ ಪ್ರಜ ರೋಗ ರುಚಿಗಳಿಂದ ಅನುರಾಗದಿಲ್ಲವಯ ಅಥವಾ ದಾರಕ್ಕೆಯಲ್ಲಿ ಎಷ್ಟು ದಿನ ಬಿಟ್ಟ ಕಾರಣವೇನು ನಿನ್ನ ಹೋಗ ಸರ್ವಂ ಸರಿಯಾಗಿ ವಿಚಾರಿಸಿಕೊಳ್ಳದೆ ಬಂದರೆ ಯಾರಾದ್ರ ಕಮಂಗಳ ನಡಿ ನುಡಿತ ನುಡಿಗಳಿಂದ ಅಪಮಾನ ಕೈದರೆ ನಿನಗೆ ಶರಣಗತರಾಗಲಿ ಶ್ರೀ ಪುರುಷರನ್ನಾಗಲಿ ಶ್ರೀ ಅನ್ನಿಂತವರನ್ನಾಗಲಿ ಸಾಲು ಸಿಹಿ ಸಾರ್ಥವಾಗಲಿಲ್ಲವೆ ಆಹೋ ಸಹದರನೇ ಓಹೋ ಪ್ರಜೋ ಇಂದ್ರನೊಂದಿಗೆ ಏನಾದರೂ ರಮಿಸಿ ಅಲ್ಲ ತೇರಿಸಿ ಬಂದಿರುವ ನಿಮ್ಮ ಮನದ ಸಂಶಯವನ್ನು ಬಿತ್ತರಿಸಿ ಪಾರ್ಥರ್ತು ಹೇ ತ್ರಿಪದರಂದರೆ ಮಹಿಮ ಬಲದಿಂದ ಮುತ್ರಿಯಂತ್ರ ಮೇಲಿಸಿ ನಿನ್ನ ಮಾನಕತ್ತಿರುವರು ಯಾರ ಕರುಣದಿಂದ ಇಂದ್ರನನ್ನು ಜಯಿಸಿ ಕಂಡವನು ನಾಕಿಂದನು ಸಮಸ್ತವ ಅರ್ಪಣಿಸನು ನೀಸನಾದ ದುಶ್ಯಾಸನ ನಿನ್ನ ಸೀರಿಯಲ್ ಸೇವಾ ಕಾಲದಲ್ಲಿ ನಿನ್ನ ಮಾನವ ಕಾಪಾಡಿದನು ಇದು ಅಲ್ಲದೆ ನಾವು ವನವಾಸದಲ್ಲಿದ್ದಾಗ ದುರ್ವಾಸನು ನಮ್ಮನ್ನು ಪರೀಕ್ಷೆ ಮಾಡಲು ಬಂದಾಗ ನಿನಗ ಅಕ್ಷಪಾತ್ರ ಪಟ್ಟಿ ಸಲ್ಲಿಸಿದ ಕುರುಕ್ಷೇತ್ರದಲ್ಲಿ ಭೀಷ್ಮ ದ್ರೋಣ ಕರ್ಣ ಸಂಜಾತ ಮಾಡಿದರು ನಮ್ಮ ಇವರ ಪಾಂಡವರಿಗಾಗಿ ಸತ್ತು ಸೂತ್ರವನ್ನು ಬಿಟ್ಟು ನಮಗೇಗ ಕಷ್ಟಪಟ್ಟಿರುವನು ಅಂತ ದೇವಾದ ದೇವ ಶ್ರೀಕೃಷ್ಣನನ್ನು ಕಳೆದುಕೊಂಡ ಮೇಲೆ ನಾನು ಜೀವಿಸಲ ನನ್ನ ಕಂತೆ ಮತ್ತಿವಂತೆ ಕಾಂತಿ ನಿನ್ನನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಮೌನವಾಗಿ ನಿಂತುಕೊಂಡಿರುವನು ಅಲ್ಲವಲ್ಲವೇ ನಿನಗಾದ ಸಂಕಟವನ್ನು ನಿನ್ನ ಮನಸ್ಸಿನಲ್ಲಿ ಅಡಗಿಸಿಕೊಂಡು ಮೌನವಾಗಿ ನಿಂತು ಕಣ್ಣೀರು ಸುರಿಸಿದರೆ ನಮಗೆಲ್ಲ ಹೇಗೆ ಅರ್ಥ ಆಗುವುದು ಅಲ್ಲವಲ್ಲವೇ ವಿಚಾರವನ್ನು ತಿಳಿಸು ಪ್ರಿಯ ಇದ್ಯಾವ ನ್ಯಾಯ ಅಹೋ ಧನುಂಜಯ ಅಹೋ ಪ್ರಜಾ ಶ್ರೀಕೃಷ್ಣನ ಮತ್ತು ಮಧ್ಯದಲ್ಲಿ ಕಲಹವೇನಾದರೂ ಆಯಿತು ಅಥವಾ ಮಹಾದೇವನೇನಾದರೂ ದೇಹ ತ್ಯಾಜಿಸಿ ದ್ವಾರಕೀಯ ಮಗಳಿರುವನಿ ನನಗೊಂದು ತಿಳಿಯದಾಗಿದೆ ವಿಜಯನೇ ಪೇಳು ಬೇಗನೆ ಅಹೋ ಪ್ರಜಾ ಯಾದವರ ತಮ್ಮ ತಮ್ಮದಿಂದ ಕರೆದಾಡಿ ಯಾದವರನ್ನು ನಾಶವಾಗಿದರು ಎಲ್ಲಿ ನೋಡಿದರೆ ರಕ್ತಪಾತ ಎಣಗಳು ಇಂದ್ರ ಅಮರವತ್ತಿಗೆ ಭೂತ ಪಿಸಿಗೆ ತುಂಬಿಕೊಂಡಿರುವುದು ಶ್ರೀಕೃಷ್ಣ ಪರಮಾತ್ಮ ಮಾಡಿದಡಿಯಲ್ಲಿ ಮಲಗಿದ್ದಾಗ ಒಬ್ಬ ಕಿರಾತನ ಬೇಟೆಯನ್ನು ತಿಳಿದುಕೊಂಡು
ಮದ ಸೂತ್ರ ನನಗೆ ಬಾಣ ತಿಂದವರು ಬಂದಿರುವನು. ಆಹೋ ಅಗ್ರಜ, ಅಲ್ಲಿರುವ ಶ್ರೀಯರನ್ನು ಹೆಚ್ಚಿನ ಹೊತ್ತಿಗೆ ರಥದಲ್ಲಿ ಕರೆತರುವಾಗ ಕೂಡ ಸರಿಯರನ್ನ ಶ್ರೀಯರನ್ನು ಲೆಕ್ಕಿಸದೆ ಎಳೆದು ಹೋಗಿರುವನು. ಆಹೋ ಅಗ್ರಜ, ಎಲ್ಲ ರಥವನ್ನು ಕಂಡರೆ ತಿರಥ ಮಹಾರಥರ ದೇವನ ದಾಸರನ್ನು ಪೈರಾಗುತ್ತಿದ್ದರು. ಎನ್ನ ಗಾಂಡಿ ಬಾಣದಿಂದ ಸಮಸ್ತ ರಾಜರಾಜರು ಚಂಡಾಡಿರುವನು. ಯಥೋಚಿತ ತನಕಾಯ ಹುಡುಗ ಗಾಂಡಿಯನ್ನು ಮುರಿದು ಬಿಸಾಡಿರುವನು. ಅಯ್ಯೋ, ಆ ಪುತ್ರವನ್ನು ನಾನು ನೆನೆಸಿಕೊಂಡರೆ ಹೇಗೆ ಸೇರಿಸಿಕೊಳ್ಳಲು? ಜೀವವಾದ ಮೇಲೆ ಸೇರಿರುವ ಬಿದ್ದಂತೆ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನಾಗಿಲು ಹೋದ ಮೇಲೆ ನಾವು ಇಲ್ಲಿರುವುದು ಒಳ್ಳೆಯದಲ್ಲ ಅಗ್ರಜ. ಈ ಮಾತು ಸಾಧು. ದ್ರೌಪದಿ ಹೇಳಿದನು ಕೇಳು. ಅಪಶಕನಗಳು, ಕಪಟ, ಮೋಸ, ವಂಚನೆ ಮೊದಲಾದ ಅಪಕುತಂತ್ರಗಳು ಒಂದರೊಂದು ನಡೆದಾಗಲಿ ಶ್ರೀಕೃಷ್ಣನು ದೇಹ ತ್ಯಾಗಿಸಿರುವನೆಂದು ತಿಳಿದುಕೊಂಡೆನು. ಈ ಭೂಮಿ ಭಾರವನ್ನೇ ಇಳಿಸಲುಗೋಸ್ಕರ ಶ್ರೀಮನ್ನಾರಾಯಣನು ಈ ಭೂಮಿಗೆ ಅವತರಿಸಿ ಬಂದಿದ್ದೇನು? ಆತನ ಇಲ್ಲದ ಮೇಲೆ ನಾವು ಇಲ್ಲಿರುವುದು ಒಳ್ಳೆಯದಲ್ಲ. ಅಹೋ ಅನುಜಾತಿಗಳೀರ, ಈಗಿಂದೀಗಲೇ ದೊಡ್ಡಪ್ಪನಾದ ಧೃತರಾಷ್ಟ್ರನು, ಮಾತೆಯಾದ ಗಾಂಧಾರಿಯು ಇದರರು ಹಿಮಾಲಯ ಪರ್ವತಕ್ಕೆ ಪ್ರಯಾಣ ಮಾಡುವರು. ಆದ ಕಾರಣ ಅನುರುದ್ರನ ಮಗನಾದ ವಜ್ರನಿಗೆ ಮದುರೆಯಲ್ಲಿ ರಾಜ್ಯ ಪಟ್ಟವಂ ಕಟ್ಟಿ ನಮ್ಮ ಹಸ್ತಿನಾವತಿ ರಾಜ್ಯಕ್ಕೆ ಅಭಿಮನ್ಯುವಿನ ಮಗನಾದ ಪರಕ್ಷಿತ ರಾಯನಿಗೆ ಪಟ್ಟವಂ ಕಟ್ಟಿ ಹಿಮಾಲಯ ಪರ್ವತಕ್ಕೆ ಪ್ರಯಾಣವನ್ನು ಮಾಡೋಣ. ಬನ್ನಿ ರೈಯನ ಜಾದುಗಳೀರ. ಕಲಿಸೋರಾ, ಕಲಿಸೋರಾ.